ದಸರಾ ಹಬ್ಬ ಬಂದರೆ ಸಾಕು ಎಲ್ಲಿಲ್ಲದ ಸಡಗರ ಸಂಭ್ರಮ. ನವರಾತ್ರಿ ಅಂಗವಾಗಿ ಇಲ್ಲಿನ ಮಹಿಳೆಯರು 9 ದಿನಗಳ ಕಾಲ ಹಲವಾರು ರೀತಿಯಲ್ಲಿ ವಿಶೇಷವಾದ ಪೂಜೆ ಪುರಸ್ಕಾರ ಮಾಡುತ್ತಾ ದೇವರನ್ನ ಪೂಜಿಸುತ್ತಾರೆ. ದೇವರ ಸ್ತೋತ್ರಗಳನ್ನು ಪುಸ್ತಕ ಹಿಡಿದುಕೊಂಡು ದೇವರನ್ನ ಆರಾಧಿಸುತ್ತಿರುವ ದೃಶ್ಯ ಕಂಡುಬಂದಿದ್ದು ನಗರದ ದಾಜಿಪಾನ್ ಪೇಟೆಯ ಶ್ರೀ ತುಳಜಾ ಭವಾನಿ ದೇವಸ್ಥಾನದಲ್ಲಿ. ಎಸ್ಎಸ್ಕೆ ಸಮಾಜದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಸರಾ ಹಬ್ಬವನ್ನು ಪ್ರತಿನಿತ್ಯ ಬೆಳಿಗ್ಗೆ 6ಕ್ಕೆ ಮಹಿಳೆಯರಿಂದ ಲಲಿತಾ ಸಹಸ್ರ ನಾಮಸ್ತೋತ್ರ, ಅನ್ನಪೂರ್ಣೇಶ್ವರಿ ಮಂತ್ರ, ಮಂಗಳಾರತಿಗಳು, ಉಡಿ ತುಂಬುವ ಕಾರ್ಯ, ಅರಿಶಿನ ಕುಂಕುಮ ಪೂಜೆ ಹೀಗೆ ಮುಂತಾದ ಧಾರ್ಮಿಕವಾಗಿ ಅದ್ದೂರಿಯಾಗಿ ಪೂಜೆ ಸಲ್ಲಿಸುತ್ತಿದ್ದಾರೆ. ಇಲ್ಲಿ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ದಸರಾ ಹಬ್ಬದ ಶುಭಾಶಯಗಳು ಹಾಗೂ ಎಲ್ಲ ಹುಬ್ಬಳ್ಳಿ ಧಾರವಾಡ ಸಮಾಜದ ಎಲ್ಲ ಸಮಾಜ ಪ್ರಾಂತವರಿಗೆ ಈ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ಶ್ರೀ ತುಳಜಾಭವಾನಿ ದೇವಸ್ಥಾನ ದಾಜಿವಾನಪೇಟೆ ಈ ದೇವಸ್ಥಾನಕ್ಕೆ ತಾವು ಬಂದಿದ್ದಕ್ಕಾಗಿ ನಿಮ್ಮನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದು ನಮ್ಮ ತುಳಜಾಭವಾನಿ ದೇವಸ್ಥಾನ ಸುಮಾರು 600 ವರ್ಷದಿಂದ ನಡೀತಾ ಬಂದಿದೆ. ಇಲ್ಲಿ ಶಿವಾಜಿ ಮಹಾರಾಜರು ಸಹ ಇಲ್ಲಿ ದರ್ಶನ ಪಡೆದದ್ದು ಒಂದು ಉಲ್ಲೇಖ ಉಂಟು. ಮತ್ತು ಇಲ್ಲಿ ದಸರಾದಲ್ಲಿ ವಿಶೇಷವಾಗಿ ಬೆಳಿಗ್ಗೆ 3:20 ನಿಮಿಷದಿಂದ ಎಲ್ಲ ಜನ ದರ್ಶನಕ್ಕೆ ಪ್ರಾರಂಭ ಆಗ್ತದೆ. ಅವರು ವಿಶೇಷವಾಗಿ ಎಲ್ಲ ಸಮಾಜ ಪ್ರಾಂತದವರು, ಇದು ಓನ್ಲಿ SSK ಸಮಾಜ ಮಾತ್ರ ಅಲ್ವಾ, ಎಲ್ಲ ಸಮಾಜದವರು, ಅಗ್ರವಾಲ್ ಸಮಾಜ, ಮಾರ್ವಾಡಿ ಸಮಾಜ, ಗುಜರಾತಿ ಸಮಾಜ, ಮರಾಠ ಸಮಾಜ, ಕಲಾಲ್ ಸಮಾಜ, ಎಲ್ಲ ಸಮಾಜ ಪ್ರಾಂತದವರು ಇಲ್ಲಿ ಬಂದು ಶ್ರೀ ತುಳಜಾಭವಾನಿಯ ದರ್ಶನ ಪಡೆದು ಇಲ್ಲಿ ತಮ್ಮ ಇಚ್ಛೆಯನ್ನು ಪೂರ್ತಿ ಮಾಡಿಸ್ಕೊಳ್ತಾ ಇದ್ದಾರೆ. ನಾನು ಸಹ ಈ ಒಂದು ದಾಜಿಬಾನ್ಪೇಟೆಯಲ್ಲಿ ಇರತಕ್ಕಂಥ ಈ ಪ್ರತಿಷ್ಠಿತ ಶ್ರೀ ತುಳಜಾಭವಾನಿ ದೇವಸ್ಥಾನದ ಭಕ್ತನಾಗಿದ್ದೇನೆ. ಈ ದೇವಸ್ಥಾನವು ಸುಮಾರು 600 ವರ್ಷಗಳ ಇತಿಹಾಸ ಉಳ್ಳಂತಹ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಶಿವಾಜಿ ಮಹಾರಾಜರು ಸಹಿತ ಬಂದು ಹೋಗಿರ್ತಕ್ಕಂತಹ ಒಂದು ಉಲ್ಲೇಖ ಇಲ್ಲಿ ನಾವು ನಮ್ಮ ಹಿರಿಯರಿಂದ ನಾವು ಕೇಳಿದ್ದೇವೆ. ಈ ದೇವಸ್ಥಾನದಲ್ಲಿ ಬೆಳಗಿನ ಜಾವ 4 ಗಂಟೆಯಿಂದನೂ ಸಹಿತ ಇಲ್ಲಿ ಸಾಕಷ್ಟು ಜನ ದೇವರ ದರ್ಶನಕ್ಕೆ ಬರ್ತಾ ಇರ್ತಾರೆ. ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ.